ಒಂದು ಅದ್ಭುತವಂತ ನಡೆ ಇದು. ನನ್ನ ಪ್ರಕಾರ ಇಷ್ಟು ಬೇಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಕ್ಷನ್ ತಗೊಂಡು ಈ ಒಂದು ನಿರ್ಧಾರ ತಗೊಳ್ಳೋದೇ ತುಂಬ ಕಷ್ಟ. ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ವಿಚಾರನ ಒಬ್ಬರು ಪರವಹಿಸ್ಕೊಂಡ್ರೆ ಇನ್ನೊಬ್ಬರು ವಿರೋಧ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಡಿಸಿಷನ್ ತೊಗೊಳ್ಳೋದೇ ದೊಡ್ಡ ವಿಷಯ. ಇವಾಗ ಮೋಸ್ಟ್ಲಿ ತುಂಬ ಜನರಿಗೆ ಒಂದು ಧೈರ್ಯ ಬರುತ್ತೆ, ಓಕೆ ನಮ್ಮ ಕಾನೂನು ಮೇಲೆ ನಂಬಿಕೆ ಬರುತ್ತೆ. ಇಂಥದ್ದಿನ ಮುಂದೆ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಷಣ ಯೋಚನೆ ಮಾಡ್ತಾರೆ. ಇದು ಬರೀ ಆಂಧ್ರಪ್ರದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳಲ್ಲೂ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲೂ ಈ ಕಾನೂನನ್ನು ನಾವು ಜಾರಿಗೆ ತರಬೇಕು. ಆವಾಗಷ್ಟೇ ಇತರ ಕ್ರಿಮಿನಲ್ಗಳಿಗೆ ಒಂದು ಭಯ ಇರುತ್ತೆ. ಇವತ್ತು ನಾವೇ ಹೆದರ್ತೀವಿ ಅಂದರೆ ನಮ್ಮ ಜೊತೆಗೆ ನಮ್ಮ ಟೀಮ್ ಅವರು ಇರ್ತಾರೆ ಅಥವಾ ಎಷ್ಟೋ ಜನ ಇರ್ತೀವಿ ನಾವು, ಆದರೂ ನಮ್ಮ ಟೀಮಲ್ಲಿ ವರ್ಕ್ ಮಾಡುವಂಥ ಒಂದು ಹುಡುಗಿ ಅಥವಾ ನನ್ನ ಮನೆಯವರು ಯಾರಾದರೂ ಒಬ್ಬರೇ ಹೋಗ್ತಾ ಇದ್ದಾರೆ ಲೇಟ್ ನೈಟ್ ಅಂದರೆ ನಮ್ಮ ಭಯ ಆಗುತ್ತೆ. ನಾವು ಕಂಟಿನ್ಯೂಸ್ ಅವರಿಗೆ ಫೋನ್ ಮಾಡ್ತಾ ಇರ್ತೀವಿ, ರೀಚ್ ಆದ್ರೆ ಅಂತ ಅಂದ್ಕೊಂಡು, ಅಥವಾ ಯಾರಾದರೂ ಒಬ್ಬರು ಜೊತೆ ಕಳ್ಸಕ್ಕೆ ಇದು ಮಾಡ್ತೀವಿ. ಅಂದರೆ ಸೊಸೈಟಿ 2019 ಈ ಶತಮಾನದಲ್ಲೂ ಕೂಡ ಈ ಥರ ಒಂದು ಭಯ ಪಟ್ಕೊಂಡು ಬದುಕೋದಾದರೆ ಹೆಣ್ಮಕ್ಳು, ಸೊ ಭಾಳ ಒಂದು ನಾಚಿಕೆಗೇಡು ಸಮಾಜಕ್ಕೇನೆ. ಸೊ ಅಂಥದಕ್ಕೆ ಒಂದು ಸರಿಯಾದ ಉತ್ತರ ನಾನು ಭಾಳ ಸ್ವಾಗತ ಮಾಡ್ತೀನಿ ಈ ನಡೆಯನ್ನು. ಥ್ಯಾಂಕ್ ಯು.